ಹಾಯ್ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ಎಲ್ಲ ಮಂದಿ ಹೆಂಗದಿರಿ ಇವತ್ತು ಮಂಗಳವಾರ ಬೆಳಗ್ಗೆ ಆರೂವರೆಗೆ ನಾನು ವ್ಲಾಗ್ನ ಶುರು ಮಾಡಕತ್ತೇನೆ ಬರೀ ಮಳೆನೇ ಆಗತ್ತದ ನೋಡ್ರಿ ಬಿಸಿಲು ಅನ್ನೋದ ನೋಡಿಲ್ಲ ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಮಳಿ ಜೊತೆಗೆ ಆ ಥರ ಮಳಿ ಅಂತೂ ನಾನು ರೀಸೆಂಟಾಗಿ ನೋಡೇ ಇಲ್ಲ ಒಂದು ಎರಡು ಮೂರು ತಿಂಗಳಾಯಿತು ಅಷ್ಟು ಜೋರು ಮಳಿ ರಾತ್ರಿ ಎಲ್ಲ ಫುಲ್ ಆಗಿಬಿಟ್ಟಿದ್ರೆ ಮೈಸೂರೆಲ್ಲ ಮುಳುಗೇ ಬಿಡ್ತಿತ್ತೇನೋ ಅನ್ನೋ ಅಷ್ಟು ಫೀಲಿಂಗ್ ಅನ್ಸತಿತ್ತು ಮತ್ತು ಜೋರು ನಿದ್ದೆ ಹತ್ತಿತ್ತು ರೀ ಆ ಮಳಿ ಸೌಂಡ್ ಎಚ್ಚರ ಆಯಿತು ಅಷ್ಟು ಜೋರು ಮಳೆ ಇತ್ತು ಹಂಗೆ ನಮ್ಮ ಚಿಂಟು ನಿನ್ನೆ ಫುಲ್ ಹಠ ಮಾಡಿ ಶೂ ತೊಗೊಂಡು ಬಂದ ನಾನು ಆಲ್ರೆಡಿ ಸ್ಪೋರ್ಟ್ಸ್ ಶೂ ಇತ್ತ ಒಂದು ಅಂದ್ರೆ ಅವ್ನ್ಗೆ ಹೊಸದು ಬೇಕಾಗಿತ್ತು ಸುಳ್ಳು ನನಗೆ ಟೈಟ್ ಆಗತ್ತವ ಟೈಟ್ ಆಗತ್ತವ ಅಂತ ಭಾಳ ದಿವಸದಿಂದ ಹೇಳತ್ತಿದ್ದ ಹಂಗಾಗಿ ನೆನ್ನೆ ನಮ್ಮ ಮನೆಯವ್ರು ಹೋಗಿ ಕೊಡಿಸ್ಕೊಂಡು ಬಂದರು ನನಗೆ ವೈಟ್ ಶೂ ಬೇಕಾಗಿರಲಿಲ್ಲ ಹೇಳೋದು ಮರ್ಕ್ಬಿಟ್ನಿ ಯಾಕಂದ್ರೆ ವೀಕ್ಲಿ ವಾಶ್ ರೀ ಸ್ಕೂಲಿಗೆ ಹೋಗಿ ಬಂದಾಗ ನಂಗೆ ತೊಳೆಯೋದ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಅದಾದಮೇಲೆ ನಾಶಾಕಿ ಇವತ್ತು ಪನ್ನೀರ್ ಪಲಾವ್ ಮಾಡತ್ತೆ ನೋಡಿರಿ ಪನ್ನೀರ್ ಪಲಾವ್ ಮಾಡೋಕ ಮೊದಲೇದಾಗಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಜೀರಿಗೆ ಹಂಗೆ ಒಂದು ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದದ್ಗೆ ಕಟ್ ಮಾಡಿ ಅದನ್ನು ಸೇರಿಸ್ಕೊಳತ್ತರಿ ಲೈಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ಮೂರು ಏಲಕ್ಕಿ ಅದಾದಮೇಲೆ ಎರಡು ಅನಾನಸು ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಮೂರು ಮರಾಠ ಮೊಗ್ಗು ಸ್ವಲ್ಪ ಪಲಾವೆಲ್ಲ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಪನ್ನೀರನ್ನ ಸಂದಾಗಿ ಕಟ್ ಮಾಡಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ನೀವು ಕಟ್ ಮಾಡ್ಕೋಬೋದು ಅದಾದಮೇಲೆ ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ಅಗ್ದಿ ಚಲೋ ಅಂತ ಹೇಳ್ಬೋದು ರೀ ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊರಿ ನಿಮ್ಗೆ ಒಂಚೂರು ಖಾರ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕೂಡ ನೀವು ಸೇರಿಸ್ಕೋಬೋದು ಈಗ ಫ್ರೋಝನ್ ಬಟಾಣಿ ಸೇರಿಸ್ಕೊಳತ್ತೆ ನೀವು ಬೇಕು ಅಂದ್ರೆ ನೆನೆಸಿಟ್ಟೋ ನೆನೆಸಿಟ್ಟಿರೋ ಬಟಾಣಿನೂ ಕೂಡ ಸೇರಿಸ್ಕೋಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನೀವು ಇದ್ರ ಜೋಡಿ ಒಂಚೂರು ಬೀನ್ಸು ಕ್ಯಾರೆಟು ಆ ಥರ ಸೇರಿಸ್ಕೋಬೋದು ಎಕ್ಸ್ಟ್ರಾ ತರಕಾರಿ ಈಗ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ನೀವು ಬೇಕು ಅಂದರೆ ಸ್ವಲ್ಪ ಹಸಿ ಕೊಬ್ಬರಿನೂ ಸೇರಿಸ್ಕೊಂಡು ರುಬ್ಬಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತತಿ ನೋಡ್ರಿ ಈಗ ಒಂದು ಕಪ್ಪಷ್ಟು ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಕೆಲವೊಂದು ಅಕ್ಕಿ ಹೆಂಗಂದ್ರೆ ಎರಡೂವರೆ ಮೂರು ಕಪ್ಪಷ್ಟು ನೀರು ಹಿಡಿಸ್ತಾವೆ ನೀವು ಎಷ್ಟು ಬೇಕಲ್ಲ ನೀರನ್ನು ನೋಡಿಕೊಂಡು ಸೇರಿಸ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಪುದೀನ ನಾವು ಎಷ್ಟು ಜಾಸ್ತಿ ರೀ ಅಷ್ಟು ಟೇಸ್ಟ್ ಆಗ್ತೈತಿ ನೆಕ್ಸ್ಟು ಒಂದು ಕಪ್ಪಷ್ಟು ಅಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನ್ಸಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೀ ಅಕ್ಕಿನ ನೆನೆಸಿಟ್ರೆ ಪಲಾವ ಆಗಲಿ ಈ ಯಾವುದೇ ನಾವು ರೈಸ್ ಐಟಮ್ಸ್ ಮಾಡ್ತೇವಲ್ರಿ ಎಲ್ಲ ಉದ್ರ ಉದ್ರಾಗ್ತತಿ ಸೊ ಹಾಗಾಗಿ ನೆನೆಸಿಟ್ಕೊಂಡಿದ್ನಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ಸಿಟಿ ಕೂಗಿಸ್ಕೋಬೇಕಾಗ್ತತಿ ಅಷ್ಟಾದ್ರೆ ಘಮ ಘಮ ಅನ್ನೋ ಪಲಾವ್ ರೆಡಿ ಆಗ್ತದೆ ನೋಡ್ರಿ ಈಗ ಈಗ ನೋಡ್ರಿ ಈಗ ಮೂರು ಸಿಟಿ ಕುಗ್ಸ್ಕೊಂಡು ಆದಮೇಲೆ ಪನ್ನೀರ್ ಪಲಾವ್ ಯಾವ ರೀತಿ ಬಂದೈತೆ ಅಂತ ನೋಡೋನು ಫೈನಲ್ ಆಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಪಲಾವ್ ರೆಡಿ ಆದಂಗೆ ನೋಡ್ರಿ ಎಲ್ರಿಗೂ ಬೆಳಗ್ಗೆ ಬೆಳಿಗ್ಗೆನ ಹಾಕ್ಕೊಡತಿದ್ನಿ ಚಿಂಟುಗ ಶ್ರೇಯರ್ಸ್ಗೆ ಇಬ್ಬರಿಗೂ ಫಸ್ಟ್ ಹಾಕಿ ಕೊಟ್ಟು ನೆಕ್ಸ್ಟು ನಮ್ಮ ಮನೆಯವರು ಕೂಡ ಬೇಗನ ನಾಶ ಮಾಡಿಬಿಡ್ತಾರೋ ಸೈಡಲ್ಲಿ ಮೊಸರು ಬಜ್ಜಿ ಇದ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಪನ್ನೀರ್ ಪಲಾವ್ ರೆಡಿ ಆದಂಗೆ ಮತ್ತು ಚಿಂಟುಗ ಲಾಸ್ಟ್ ವ್ಲಾಗ್ ಒಬ್ಬರು ಹೇಳಿದ್ರು ಪ್ಲಾಸ್ಟಿಕ್ ಡಬ್ಬಾದಾಗ ಏನು ಮಕ್ಳಿಗೆ ಕೊಟ್ಟು ಕಳಿಸ್ಬೇಡ್ರಿ ಒಳ್ಳೆಯದಲ್ಲ ಅಂತ ಅದು ಕರೆಕ್ಟು ಬಟ್ ನಾನು ಸ್ನ್ಯಾಕ್ಸ್ ಐಟಮ್ಸ್ ಅಷ್ಟೇ ಈ ಥರ ಪ್ಲಾಸ್ಟಿಕ್ ಡಬ್ಬದಾಗ ಕೊಟ್ಕಳ್ಸಿರ್ತೀನಿ ಬಿಸಿ ಬಿಸಿ ಇರೋದು ಪ್ಲಾಸ್ಟಿಕ್ ಡಬ್ಬದಾಗ ಒಳ್ಳೆಯದಲ್ಲ ನೋಡಿರಿ ಈಗ ಅವನಿಗೆ ಡಬ್ಬಾಗೆಲ್ಲ ರೆಡಿ ಮಾಡಿಟ್ಟಿನಿ ಆಮೇಲೆ ಒಂಬತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಬಿಸಿಲು ಫುಲ್ ಅಂದರೆ ಫುಲ್ ಬಿದ್ದಿತ್ತು ನೋಡ್ರಿ ಒಂದು ಮೂರು ದಿವಸ ಆಗಿತ್ತು ಬಿಸಿಲು ಮುಖಾನ ನೋಡಿರಲಿಲ್ಲ ಮೂರ್ನಾಲ್ಕು ದಿವಸ ಆಗಿತ್ತು ನೆನ್ನೆ ವಾಷಿಂಗ್ ಮಷಿನ್ ಒಳಗೆ ಹಾಕಿರೋ ಅರಿವಿಗಳು ಇನ್ನೂ ಒಣಗಿರ್ಲಿಲ್ಲ ಹಾಗಾಗಿ ಬಿಸಿಲು ಜಾಸ್ತಿ ಬಿದ್ದಿತ್ತಲ್ಲ ಒಂದು ಸ್ವಲ್ಪ ಒಣಗಿಸೋನು ಅಂತ ಹಾಕತ್ತಿದ್ನಿ ಅಂದ್ರೆ ಭಾಳ ಮಳೆ ಆಗತ್ತೈತೆ ರೀ ಈಗಂತೂ ಸದ್ಯದಾಗ ಬೆಂಗಳೂರೊಳಗೆ ಸ್ವಲ್ಪ ಜಾಸ್ತಿ ಮಳೆ ಆದಮೇಲೆ ಇಲ್ಲೂ ಒಂದು ಸ್ವಲ್ಪ ಎಫೆಕ್ಟ್ ಹೊಡೆದಾಗ ಹೊಡಿತೈತೆ ಅದು ಈಗ ಎಲ್ಲನೂ ಎಲ್ಲಾನು ಹಾಕಿ ನೆಕ್ಸ್ಟ್ ಮುಂದಿನ ಕೆಲಸ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಬಿಸಿಲು ಬಿದ್ದರೆ ನನಗೆ ಫಸ್ಟ್ ನೆನಪಾಗೋದು ಈ ಅರಿವಿಗಳದು ಫಸ್ಟ್ ಇವ್ನ ಬಿಸ್ಲಿಗೆ ಹಾಕಿ ಒಣಗಿಸೇ ಬಿಡೋಣಪ್ಪ ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾವಂತ ಯಾಕಂದ್ರೆ ಚಿಂಟುನ ಸಾಕ್ಸು ಅಷ್ಟೊಂದು ಒಣಗಿರಲಿಲ್ಲ ನೆನ್ನೆದು ಹಸಿದು ಹಾಕ್ಕೊಂಡು ಹೋದ ಎಲ್ಲ ಒಣಗಿಸೇ ಅಂತ ಅಂಥೇಳಿ ಒಂದು ರೌಂಡು ಈ ಕಡೆ ಬನ್ನಿ ಹಂಗೆ ನನ್ನ ವ್ಲಾಗ್ಸ್ ನಿಮ್ಗೆ ಯಾವ ಥರ ಇಷ್ಟ ಆಗತ್ತವು ಯಾವ ಥರ ಇದ್ದರೆ ಇನ್ನೂ ಚಲೋ ಇರ್ತೈತಿ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ವಾಷಿಂಗ್ ಮೆಷಿನ್ ಇದ್ರೂ ಕೆಲವೊಮ್ಮೆ ಕೈಯಿಂದ ವಾಶ್ ಮಾಡುವಂತೂ ರೀ ಹೊಸ ಬಟ್ಟೆಗಳೆಲ್ಲ ಈಗ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಪಾಟ್ಸ್ ಇಟ್ಟೇನೆ ನನಗೆ ಗಿಡಗಳಂದ್ರೆ ಭಾಳ ಇಷ್ಟ ನನಗೆ ಎಲ್ಲಿ ಯಾವಾಗ ಮಾಡ್ರಿಗೆ ಮನೆ ಕೆಲಸ ಮಾಡಿ ಉಳಿದಿರೋ ಕೆಲಸ ಯಾವಾಗ ಮಾಡೋಕ್ಕಾಗ್ತತಿ ಎಕ್ಸ್ಟ್ರಾ ಮಾಡೋಕೆ ಸ್ವಲ್ಪ ಅಷ್ಟು ಟೈಮ್ ಸಿಗಂಗಿಲ್ಲ ಎಕ್ಸ್ಟ್ರಾ ಟೈಮ್ ಸಿಕ್ಕಿರೋದೆಲ್ಲ ಬರೀ ಯೂಟ್ಯೂಬ್ ವೀಡಿಯೋಸ್ ಎಡಿಟಿಂಗ್ ಒಳಗೆ ಹೋಗ್ಬಿಡ್ತೈತಿ ಈ ತುಳಸಿ ಗಿಡದ ಏನು ಬೀಜ ಎಲ್ಲ ಬಿದ್ದಿದ್ದು ರೀ ಈ ಕಡೆ ಸೈಡು ಸಣ್ಣ ಸಣ್ಣದಾಗಿ ಇಲ್ಲಿ ಸಣ್ಣ ಸಣ್ಣ ತುಳಸಿ ಗಿಡ ಬಂದವು ಅದನ್ನೇನು ಮಾಡ್ಬೇಕು ಅನ್ಕೊಳೀನಂದ್ರೆ ಇಲ್ಲಿ ಎಕ್ಸ್ಟ್ರಾ ಪಾಟ್ಸ್ ಅದಾವೆ ನೋಡ್ರಿ ಇಲ್ಲಿ ಖಾಲಿ ಅದಾವು ಇದ್ರೊಳಗೆ ಹಾಕ್ಬೇಕು ಅಂದ್ಕೊಂಡೇನಿ ಎಷ್ಟು ಸಣ್ಣ ಸಣ್ಣ ಏನು ತುಳಸಿ ಗಿಡ ಬಂದವಲ್ಲ ರೀ ಎಲ್ಲ ಸೇರಿ ಒಂದು ಪಾಟ್ನೇ ಹಾಕ್ಬಿಡ್ಬೇಕು ಅಂದ್ಕೊಂಡೇನಿ ಮತ್ತು ಪೂಜಾ ಟೈಮು ಈಗ ಜೊತೆಗೆ ಏನಂದ್ರೆ ನೋಡಿರಿ ನವರಾತ್ರಿ ಟೈಮ್ನಾಗ ನಾನು ಭಾಳ ಕಟ್ಟಿನಿಟ್ಟಲೆ ಪೂಜೆ ಮಾಡೀನಿ ಈಗ ಅನ್ಸಾಕತ್ತೈತಿ ಅವಾಗ ಎಷ್ಟು ಚಂದ ಅನ್ಸಾ ಬೆಳಗ್ಗೆ ಬೆಳಿಗ್ಗೆ ಒಂದು ಆರು ಆರೂವರೆಗೆ ಅಂದರೆ ಎತ್ತ ತಕ್ಷಣ ಭಾಗದ ತೊಳ್ದು ಗೂಡಿಸಿ ಒರೆಸಿ ಪೂಜೆ ಮಾಡಿಬಿಡ್ತಿದ್ನಿ ಅವಾಗ ಒಂಥರ ಮನ್ಸಿಗೆ ಭಾಳ ಖುಷಿ ಅನ್ಸೋದು ಮತ್ತು ಜೊತೆಗೆ ಏನಂದ್ರೆ ಚಿಂಟುಂದು ಶ್ರೇಯಸ್ತುನು ರಜಾನೂ ಇತ್ತು ಪೂಜೆ ಆದಮೇಲೆ ನಾಷ್ಟ ಮಾಡಿಬಿಡ್ತಿದ್ನಿ ರೀ ಅದೊಂಥರ ಚೆಂದ ಅನ್ಸೋದು ಈಗ ಏನು ಅನ್ಸಾ ಅಂದ್ರೆ ಅಯ್ಯೋ ಏನಪ್ಪ ಇದ್ರೊಟ್ಟಿನ ಉಲ್ಟಾ ಪಲ್ಟ ಆಗೈತಲ್ಲ ಇವ್ರು ಬರೀ ಎತ್ತ ತಕ್ಷಣ ಬರೀ ನಾಷ್ಟ ಮಾಡಿಕೊಡೋದ್ರೊಳಗೆ ಹೋಗಿಬಿಡ್ತೈತಿ ಅಂತ ಅನ್ನಿಸ್ಬಿಡ್ತೈತಿ ಅದೇನೇ ಆಗಲಿ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಅದು ಒಂಥರ ವಾತಾವರಣನ ಭಾಳ ಚಂದ ಇರ್ತತ್ರಿ ಹಂಗೆ ಭಾಳ ಇಷ್ಟಪಟ್ಟು ರೀ ಈ ಫಿಶ್ ಟ್ಯಾಂಕ್ನ ಏನಾಗಿತ್ತಂದ್ರೆ ಅದು ಒಳಗಡೆ ಆಕ್ಸಿಜನ್ ಸಪ್ಲೈ ಆಗುವಲ್ತು ಬಬಲ್ಸು ಬರವಲ್ತು ಜೊತೆಗೆ ಫಿಶ್ ಟ್ಯಾಂಕ್ ಫುಲ್ ಒಂಥರ ಪಾಚಿ ಕಟ್ಕೊಂಡಂಗೆ ಆಗ್ಬಿಡಾತತಿ ಮತ್ತು ಒಂದು ವಾರ ಆಗುವಷ್ಟು ಹೊತ್ತಿಗೆ ತೊಳೆದು ಫುಲ್ ಪಾಚಿ ಕಟ್ಕೊಂಡ್ಬಿಡಾತೈತಿ ಅವ್ರು ಏನು ಹೇಳಿದ್ರಂದರೆ ಅಂಗಡಿಯವರು ನೀವು ಮೂರು ತಿಂಗಳು ತೊಳೆಯೋ ಅವಶ್ಯಕತೆ ಇಲ್ಲ ಆಕ್ಸಿಜನ್ ಬರ್ತತಿ ಹೋಗ್ತೈತಿ ಅಲ್ಲಿ ಫಿಲ್ಟರ್ ಮಾಡ್ತೈತಿ ಎಲ್ಲ ಗಲೀಜು ಇನ್ಯಾಕೆ ತೊಳಿತೀರಿ ಅಂದಿದ್ರು ಈ ಪಾಚಿ ಕಟ್ಕೊಳ್ಳೋದಕ್ಕೋಸ್ಕರ ಸೈಡ್ ಎತ್ ಇಟ್ಬಿಟ್ಟೇನೆ ನೋಡ್ರಿ ಎಲ್ಲ ಫಿಶಸ್ಸು ಇಲ್ಲದವು ಒಂದು ಮಗ್ಗೊಳಗೆ ಹಾಕಿಟ್ಟೇನಿ ನಾನೇನು ಅಂದ್ಕೊಂಡಿನಿ ಆ ಫಿಶ್ ಟ್ಯಾಂಕ್ ಕೊಟ್ಟು ಒಂದು ಸ್ಮಾಲ್ ಗ್ಲಾಸ್ದು ಬೌಲ್ ಥರ ಸಿಕ್ತಲ್ಲ ಅದು ತಂದು ಇಷ್ಟೇ ಇಷ್ಟು ಫಿಶ್ ಹಾಕಿಬಿಡೋನು ಅಂದ್ಕೊಂಡಿನಿ ಮೇಂಟೈನ್ ಮಾಡೋದು ಆಗಂಗಿಲ್ಲ ಫಿಶ್ ಟ್ಯಾಂಕ್ ದೊಡ್ಡದಿದ್ದಷ್ಟು ಕೆಲಸನೂ ಜಾಸ್ತಿ ಹಾಗಾಗಿ ಒಂದು ಸ್ಮಾಲ್ ಬೌಲ್ ಥರ ತಂದಾದ್ರೆ ಹಾಕೊಂಡು ಅಂದ್ಕೊಂಡಿನಿ ಮತ್ತು ನೋಡಿರಿ ನನ್ನ ಫ್ರೆಂಡ್ಸಿಗೆ ಕೊಡಬೇಕು ಈ ಫಿಶ್ನ ಅಂದ್ಕೊಂಡ್ರೆ ಕೊಡೋಕ್ಕೂ ಮನ್ಸಾಗ್ತು ನೋಡೋಣ ಇವತ್ತು ಸಾಯಂಕಾಲ ತರಬೇಕು ಹಂಗೆ ಇಲ್ಲಿ ಮೇಲ್ಗಡೆ ಫ್ಲೋರ್ ಏನು ಸ್ಟಡಿ ರೂಮ್ ಐತಲ್ರಿ ಇಲ್ಲಿ ಸ್ವಲ್ಪ ಕಡಿಮೆನ ನಾನು ಬರೋದು ಬರೀ ಕೆಳಗಡೆ ಫ್ಲೋರ್ದು ಕೆಲಸನ ಆಗಿಬಿಡ್ತತಿ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋನು ಅಂತ ಬಂದಿದ್ನಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆ ಥರ ಕ್ಲೀನ್ ಮಾಡಿರ್ತೇನೆ ಅಷ್ಟೇ ನಾನು ರೀಸೆಂಟಾಗಿ ಅಂತೂ ಇಲ್ಲೆಲ್ಲ ನಾನು ಕ್ಲೀನ್ ಮಾಡೇ ಇಲ್ಲ ರೀ ಭಾಳ ಧೂಳಾಗಿತ್ತು ಸ್ವಲ್ಪ ಲೈಟಾಗಿಯೇ ಕ್ಲೀನ್ ಮಾಡ್ಕೊಂಡ್ಬಿಡೋನು ಅಂತ ಈ ಕಡೆ ಬಂದಿದ್ನಿ ಯಾರೂ ಓಡಾಡೋದಿಲ್ರಿ ಮೇಲ್ಗಡೆ ಒಬ್ಬ ಓದ್ತಿರ್ತಾನು ಚಿಂಟು ಕೆಳಗಡೆನೇ ಓದೋದು ಆದ್ರೂ ಸಿಕ್ಕಾಪಟ್ಟೆ ಧೂಳಾಗ್ತೈತಿ ಮತ್ತು ಕಸ ಡೈಲಿ ಒರೆಸಿದ್ರು ಇದ್ದೇ ಇರ್ತೈತಿ ಅದೆಲ್ಲಿಂದ ಬರ್ತೈತೋ ಏನೋ ಗೊತ್ತಾಗಂಗಿಲ್ಲ ಮೇಲ್ಗಡೆ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸನೆಲ್ಲ ಒರೆಸ್ತೇನೆ ಡೈಲಿ ಕೆಳಗಡೆ ಒರೆಸಿರ್ತೇನೆ ಫುಲ್ ಮೇಲೆ ಕೆಳಗೆ ರೀ ಡೈಲಿ ಮೇಲೆ ಕೆಳಗೆ ಒರೆಸಕ ಒನ್ ಅವರ್ ಬೇಕಾಗ್ತೈತಿ ಹಾಗಾಗಿ ಅಷ್ಟೊಂದು ಗಲೀಜಾಗಿರೋದಿಲ್ಲ ಅಂದ್ಕೊಂಡು ನಾನು ಏನು ಮಾಡ್ತೇನೆ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಒರ್ಸಿರ್ತೇನೆ ಈಗ ಮೊನ್ನೆ ದಸರಾದಾಗಂತೂ ಊರಿಗೆ ಹೋಗೋಕ್ಕಾಗಲಿಲ್ಲರಿ ರೀ ನಾ ಟ್ರೈ ಮಾಡತ್ತೇನಿ ದೀಪಾವಳಿಗೆ ಹೋಗೋಣ ಅಂತ ಚಿಂಟುಂದ ಯಾವಾಗಲೂ ಸ್ಯಾಟರ್ಡೆ ಅಂತೂ ರಜಾ ಇರ್ತೈತೆ ವೀಕ್ಲಿ ಮತ್ತು ಸಂಡೇ ಒಂದು ದಿವಸ ರಜಾ ನಾನೇನು ಅಂದ್ಕೊಂಡಿದ್ನಿ ಬುಧವಾರ ಗುರುವಾರ ಶುಕ್ರವಾರ ಆ ಥರ ಸ್ಕೂಲ್ ರಜೆ ಬಂದುಬಿಟ್ರೆ ಸೋಮವಾರ ಮಂಗಳವಾರ ಎರಡು ದಿವಸ ರಜೆ ಹಾಕ್ಸ್ಕೊಂಡ್ಬಿಟ್ರೆ ಒಂದು ವಾರ ಸ್ಕೂಲ್ ರಜೆ ಆಗ್ತೈತಿ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ನಿ ಬಟ್ ಏನಾಗೈತೆ ಅಂದ್ರೆ ದೀಪಾವಳಿ ಬಂದಿರೋದ ಶನಿವಾರ ರವಿವಾರ ಆ ಥರ ಬಂದೈತಿ ಎರಡು ದಿವಸ ಅಲ್ಲೇ ಹೋಗಿಬಿಡ್ತೀರಿ ಇನ್ನೇನು ಒಂದು ದಿವಸ ಸ್ಕೂಲ್ ರಜಾ ಕೊಡ್ಬೋದು ಇನ್ನು ಅಷ್ಟರಾಗಿ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡತ್ತೇನೆ ನೋಡಿರಿ ಊರು ದೂರ ಇದ್ದುಬಿಟ್ರೆ ಇಷ್ಟು ಈ ಥರ ಆಗ್ತೈತಿ ಒಂದು ದಿವ್ಸದಾಗ ಹೋಗಿ ಭೇಟಿ ಆಗೋಕ್ ಆಗಂಗಿಲ್ಲ ಹೋದ್ರೆ ವಾರ ಗಂಟಲೆ ಹೋಗಬೇಕು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಾನು ಈಗೀಗ ಲೇಟೆಸ್ಟಾಗಿ ಏನು ವ್ಲಾಗ್ಸನ್ನ ಅಪ್ಲೋಡ್ ಮಾಡತ್ತನಲ್ಲ ಮುಂಚೆ ಥರ ವ್ಯೂಸ್ ಬರವಲ್ತು ಸೊ ನನಗೇನು ಅನ್ಸಾತ್ತಂದ್ರೆ ಮುಂಚೆ ನಾನು ರೆಗ್ಯುಲರಾಗಿ ಯೂಟ್ಯೂಬ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಆವಾಗ ನನ್ನ ಜೊತೆ ಏನು ಕನೆಕ್ಟ್ ಆಗಿದ್ರಲ್ಲ ವ್ಯೂವರ್ಸು ಸ್ವಲ್ಪ ಏನೋ ಅಷ್ಟು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ಸತ್ತೈತಿ ಅದನ್ನ ನೋಡಿದಾಗ ನನಗೆ ನನಗೇನ್ಸತ್ತೈತೆ ಅಂದ್ರೆ ಅಯ್ಯೋ ನಾನು ಏನು ತಪ್ಪು ಮಾಡಿದ್ನೋ ಏನೋ ಅಷ್ಟು ಗ್ಯಾಪ್ ಕೊಡಬಾರ್ದಾಗಿತ್ತೇನೋ ಅದಕ್ಕಾಗೆ ಈ ಥರ ಆಗತ್ತೈತಿ ಅನ್ನೋ ಒಂದು ಬೇಜಾರಂತೂ ನಾನು ಕಾಡತ್ತೈತಿ ಯಾಕಂದ್ರೆ ಮುಂಚೆ ಎಲ್ಲ ನನ್ನ ವ್ಯೂಸ್ನ ನೀವು ನೋಡ್ಬೋದು ಎಂಟರಿಂದ ಹತ್ತು ಸಾವಿರ ವ್ಯೂಸ್ ಅಂತೂ ಮಿನಿಮಮ್ ಬಂದೇ ಬರ್ತಾ ಇತ್ತು ಬಟ್ ಈಗ ಅಷ್ಟೊಂದು ವ್ಯೂಸ್ ಬರವಲ್ತಲ್ಲ ಅದನ್ನ ನೋಡಿದಾಗ ನನಗಂತೂ ನಿಜವಾಗ್ಲೂ ಬೇಜಾರಾಗತ್ತೈತಿ ನಾನು ತಪ್ಪು ಮಾಡಿದ್ನೋ ಏನೋ ಅಷ್ಟೊಂದು ನಾನು ಗ್ಯಾಪ್ ಕೊಡಬಾರ್ದಾಗಿತ್ತು ರೆಗ್ಯುಲರಾಗಿ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ಕೊತಿರ್ಬೇಕಾಗಿತ್ತು ಅಂತ ನಿಜವಾಗ್ಲೂ ನನಗೆ ಅನ್ಸತ್ತೈತಿ ಯಾಕಂದ್ರೆ ನೀವೇನು ನೋಡ್ತಾ ಇರ್ಬೋದು ಸ್ವಲ್ಪ ನನ್ನ ವ್ಯೂಸ್ ಮಾತ್ರ ಕಮ್ಮಿ ಆಗಾಕತ್ತಾವು ನೋಡೋಣ ನನಗಂತೂ ಹೋಪ್ಸ್ ಐತಿ ನೀವೆಲ್ಲ ಮತ್ತೆ ಮೊದ್ಲಿನ ಥರ ನನ್ನ ಜೊತೆ ಕನೆಕ್ಟ್ ಆಗ್ತೀರಿ ಮತ್ತೆ ಮೊದಲಿನ ಥರ ವ್ಯೂಸ್ ಬರ್ತಾವೆ ಅಂತೇಳಿ ಸೊ ಅದೊಂದು ನನ್ನ ಮನಸ್ಸಿಗೆ ಭಾಳ ಕೊರಗತ್ತತಿ ಭಾಳ ಒಂಥರ ತಪ್ಪು ಮಾಡಿದ ಅನ್ನೋ ಥರ ಅಂತೂ ಪದೇ ಪದೇ ಅನ್ಸಕತ್ತೈತಿ ಜೊತೆಗೆ ನನ್ನ ವ್ಲಾಗ್ಸ್ ನಾನು ಏನೀಗ ಶುರು ಮಾಡಿನಲ್ಲ ಹಳೆ ವ್ಯೂವರ್ಸ್ ಎಲ್ಲ ನನಗೆ ಕಮೆಂಟ್ ಮಾಡ್ತಿರ್ತಾರೋ ಅದನ್ನ ನೋಡಿದಾಗಂತೂ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗ್ತತಿ ಜೊತೆಗೆ ಬೇಜಾರು ಆಗ್ತತಿ ಇಷ್ಟೆಲ್ಲ ನನ್ನನ್ನು ಇಷ್ಟಪಡೋರು ಇರೋವಾಗ ನಾನು ಯಾಕೆ ನಾನು ಇಷ್ಟೊಂದು ಗ್ಯಾಪ್ ಕೊಟ್ಬಿಟ್ನಿ ಯಾಕೆ ನಾನು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅಂತ ನನಗೆ ಒಂಥರ ಬೇಜಾರಾಗತ್ತೈತಿ ಮತ್ತು ಒಬ್ಬೊಬ್ಬರಂತೂ ನಾನು ಕಮ್ ಕಮೆಂಟ್ ಮಾಡ್ತಿರ್ತಾರ ನೀವು ವ್ಲಾಗ್ಸ್ ಹಾಕೋವರೆಗೂ ನನಗೊಂಥರ ಭಯ ಆಗ್ತಿರ್ತೈತಿ ನೀವೆಲ್ಲಿ ವ್ಲಾಗ್ಸ್ನ ನಿಲ್ಲಿಸ್ಬಿಡ್ತೀರೇನೋ ಅಂತ ಅನಿಸ್ತಿರ್ತೈತಿ ಅಂತಾರೋ ಸೊ ಅವಾಗಂತೂ ನನಗೆ ನಿಜವಾಗ್ಲೂ ಏನು ಹೇಳಬೇಕು ತಿಳಿಯಂಗಿಲ್ಲ ಎಷ್ಟೊಂದು ನನ್ನ ಬಗ್ಗೆ ಪ್ರೀತಿ ತೋರಿಸ್ತಾರಲ್ಲ ನನ್ನ ವ್ಲಾಗ್ಸ್ಗೆ ವೇಟ್ ಮಾಡ್ತಿರ್ತಾರಲ್ಲ ಅಂತ ಅದನ್ನ ನೆನೆಸ್ಕೊಂಡಂಗೆ ನನಗೆ ಇನ್ನೂ ಒಂಥರ ಜೋಶ್ ಬರ್ತೈತೆ ನಾನು ಇನ್ನೂ ಹೊಸ ಹೊಸ ವ್ಲಾಗ್ಸ್ನ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ನಂಗೆ ತಿಳಿಯೋದಿಲ್ಲ ಒಂದು ದಿವಸ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಲಿಲ್ಲ ಅಂದರೂ ನಾನು ಕಮೆಂಟ್ ಮಾಡ್ತಿರ್ತಾರೆ ಕೆಲವೊಬ್ಬರೆಲ್ಲ ರೆಗ್ಯುಲರ್ ವ್ಯೂವರ್ಸು ಜೊತೆಗೆ ಒಂದು ಅರವರಡು ತಿಂಗಳು ಏನು ಗ್ಯಾಪ್ ಕೊಟ್ಟಿದ್ನಲ್ಲ ನಾನು ವ್ಲಾಗ್ಸ್ ಹಾಕಿರಲಿಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದ್ರು ಯಾಕೆ ಸೌಮ್ಯ ನೀವು ಯಾಕೆ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ವಾರಕ್ಕೊಂದಾದರೂ ವ್ಲಾಗ್ಸ್ ಹಾಕಿ ಆರಾಮದಿರೋ ಇಲ್ಲೋ ಏನಾಯಿತು ಯಾಕೆ ಅಂತ ಹಿಂಗೆಲ್ಲ ಕಮೆಂಟ್ ಮಾಡ್ತಿದ್ರಲ್ಲ ಅವಾಗಂತೂ ನನಗೇನು ಹೇಳ್ಬೇಕು ಇತ್ತಿರಲಿಲ್ಲ ಮತ್ತು ಅವಾಗ ನಾನು ಯಾಕೋ ನನಗೆ ಬೇಡಪ್ಪ ಆಗೋದಿಲ್ವೇನೋ ನನ್ನ ಕಡೆಯಿಂದ ಮನೆ ಕೆಲಸ ಮತ್ತು ಈ ಬ್ಯುಸಿ ರುಟೀನ್ ಒಳಗೆ ಆಗೋದಿಲ್ಲ ಬೇಡ ಅಂದ್ಕೊಂಡು ನಾನು ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟಿದ್ನಿ ಸೊ ಅವಾಗ ಏನು ನನಗೆ ಉತ್ತರ ಕೊಡ್ಬೇಕು ಅನ್ನೋದು ನಂಗೆ ತಿಳಿಯರಲ್ಲ ಅಷ್ಟೊಂದು ಕಮೆಂಟ್ಸ್ ಬರ್ತಿದ್ವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಏನು ಅದಾರಲ್ಲ ಅವಾಗಲೂ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತಿದ್ರು ಈಗಲೂ ಅಷ್ಟೇ ನನಗೆ ಅದೊಂದು ಭಾಳ ಖುಷಿ ಅನ್ನಿಸ್ತತಿ ಜೊತೆಗೆ ಇನ್ನು ಮುಂದೆ ಮಾತ್ರ ನಾನು ಡೈಲಿ ಅಂತೂ ನನಗೆ ಆಗೋದಿಲ್ಲ ಯಾಕಂದ್ರೆ ಅದರೊಳಗೆ ನಾನು ಟ್ವೆಂಟಿ ಫೋರ್ ಅವರ್ಸ್ನ ಕಳಿಬೇಕಾಗ್ತತಿ ನಾನು ಏನಾದರೂ ಡೈಲಿ ವ್ಲಾಗ್ಸ್ ಮಾಡೋಕೆ ಶುರು ಮಾಡಿದರೆ ಯಾಕಂದ್ರೆ ಪ್ರತಿಯೊಂದನ್ನು ನನಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಎಡಿಟಿಂಗಿಂದ ಹಿಡೋದು ಎಲ್ಲ ಮಾಡಬೇಕಂದ್ರೆ ಅದು ಭಾಳ ಟೈಮ್ ಹಿಡಿತೈತಿ ನೀವು ಬರೀ ನನ್ನ ನಂದು ಅಂತಲ್ಲ ಎಲ್ಲ ಯೂಟ್ಯೂಬರ್ಸ್ ವೀಡಿಯೋಸ್ನ ನೀವು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನೋಡಿ ಮುಗಿಸ್ಬೋದು ಬಟ್ ಅದ್ರ ಹಿಂದೆ ಭಾಳ ಎಫರ್ಟ್ ಇರ್ತೈತಿ ಒಂದು ಹದಿನೈದು ನಿಮಿಷದ ಅಥವಾ ಹತ್ತು ನಿಮಿಷದ್ದು ಒಂದು ವೀಡಿಯೋ ರೆಡಿ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಅಂತೂ ಹಿಡಿತೈತಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ಒಂದು ತಮ್ಮ ರೆಡಿ ಮಾಡಬೇಕು ಎಡಿಟಿಂಗ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಸೊ ತುಂಬ ಟೈಮ್ ಹಿಡಿತೈತಿ ಹಾಗಾಗಿ ನನಗೆ ನನಗೂ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ ಬಟ್ ಏನಂದ್ರೆ ಒಂದು ಸ್ವಲ್ಪ ಬ್ಯುಸಿ ರುಟೀನ್ ಒಳಗೆ ಆಗಂಗಿಲ್ಲ ಹಾಗಾಗಿ ಆಲ್ಟ್ರನೇಟ್ ಡೇಸ್ ಅಂತೂ ನಾನು ಖಂಡಿತ ವ್ಲಾಗ್ಸ್ನ ಮಾಡಬೇಕು ಅನ್ಕೊಂಡೇನಿ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನನಗೆ ಮುಂಚೆ ಥರ ವ್ಯೂಸ್ ಬರ್ತಾವನ್ನೋ ಒಂದು ಕಾನ್ಫಿಡೆನ್ಸು ಐತಿ ಹಂಗೆ ನಿಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಇರ್ತೈತೆ ಅನ್ನೋ ಒಂದು ನಂಬಿಕೆನೂ ಐತೆ ನನಗೆ ಹಾಗೆ ಸ್ನೇಹಿತರೆ ಇವತ್ತಿನ ಮಾರ್ನಿಂಗ್ ರುಟೀನ್ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಂಡೇನೆ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಮರಿದ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸಬ್ರಾಗಿದ್ರೆ ಮತ್ತಷ್ಟು ಮಗದಷ್ಟು ವ್ಲಾಗ್ಸನ್ನ ನೀವು ನೋಡ್ಬೋದು ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ नमस्कार थैंक यू धन्यवाद